ಆಕಾಶವಾಣಿ ಬಂದಿತು ಬಂದಿತು ಚುನಾವಣೆ ಬಂದಿತು ಲೋಕಸಭೆಗೆ ಚುನಾವಣೆ ಬಂದೇ ಬಂದಿತು ಲೋಕಸಭೆಗೆ ಚುನಾವಣೆ ಬಂದೇ ಬಂದಿತು ಶಿವಮೊಗ್ಗ ಲೋಕಸಭಾ ಚುನಾವಣೆಯ ಜಾಗೃತಿ ಕಾರ್ಯಕ್ರಮ ಕುರಿತು ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸ್ವೀಪ್ ನೋಡಲ್ ಅಧಿಕಾರಿಗಳಾದ ಸ್ನೇಹಲ್ ಸುಧಾಕರ್ ಲೋಖಾಂಡೆ ಅವರೊಂದಿಗೆ ಸಂವಾದ ಕೆಳಗರೆ ಮೇ ಏಳನೇ ತಾರೀಕು ಶಿವಮೊಗ್ಗ ಲೋಕಸಭೆಗೆ ಚುನಾವಣೆ ನಡೀತಾ ಇರೋದು ನಿಮಗೆಲ್ಲ ಗೊತ್ತಾಗಿದೆ ಈ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನಾವಿಂದು ಮಾತನಾಡಿಸ್ತಾ ಇದ್ದೀವಿ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಸ್ವೀಪ್ ನೂಡಲ್ ಅಧಿಕಾರಿಗಳು ಆದಂತಹ ಸ್ನೇಹಲ್ ಸುಧಾಕರ್ ಲೋಕಾಂಡೆ ಅವರನ್ನ ಸ್ನೇಹಲ್ ಸುಧಾಕರ್ ಲೋಕಾಂಡೆ ಅವರೇ ನಮಸ್ಕಾರ ಹಾಗೂ ಸ್ವಾಗತ ನಮಸ್ಕಾರ ಈ ಸಾರಿ ನಮ್ಮ ಚುನಾವಣೆಯ ಹಬ್ಬ ಜೋರಾಗಿ ನಡೀತಾ ಇದೆ ಈಗಾಗಲೇ ಕರ್ನಾಟಕದಲ್ಲಿ ಮೊದಲನೆಯ ಹಂತ ಮತ್ತು ದೇಶದಾದ್ಯಂತ ಎರಡನೆಯ ಹಂತದ ಚುನಾವಣೆ ಮುಕ್ತಾಯ ಆಗಿದ್ದು ಮೇ ಏಳರಂದು ದೇಶದಾದ್ಯಂತ ಮೂರನೆಯ ಹಂತ ಹಾಗೂ ರಾಜ್ಯದಲ್ಲಿ ಎರಡನೆಯ ಮತ್ತು ಕೊನೆಯ ಹಂತದ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯ ಹಬ್ಬಕ್ಕೆ ತಾವು ಒಂದು ಶೀರ್ಷಿಕೆಯನ್ನು ಕೂಡ ಕೊಟ್ಟಿದ್ದೀರಿ ಚುನಾವಣೆಯ ಪರ್ವ ದೇಶದ ಗರ್ವ ಪ್ರತಿಯೊಬ್ಬ ಮತದಾರರು ಕೂಡ ಗರ್ವದಿಂದ ಈ ಸಾರಿ ಚುನಾವಣೆಯಲ್ಲಿ ಮತದಾನವನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಆ ಹಿನ್ನೆಲೆಯಲ್ಲಿ ತಾವೂ ಕೂಡ ಹತ್ತು ಹಲವು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ ಈ ಹಿಂದಿನ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿದಿರಿ ಇಂದು ಇನ್ನಷ್ಟು ಮಾಹಿತಿಯನ್ನು ನಮ್ಮ ಕೇಳೋರಿಗೆ ತಿಳಿಸೋಣ ಪ್ರತಿಯೊಬ್ಬ ಮತದಾರರು ಕೂಡ ಈಗ ಇ ವಿ ಎಂ ಮುಖಾಂತರನೇ ಒಂದು ತಮ್ಮ ಮತವನ್ನು ಚಲಾಯಿಸಬೇಕಾಗುತ್ತೆ ಇ ವಿ ಎಂ ಮುಖಾಂತರ ಮತದಾನವನ್ನು ಹೇಗೆ ಮಾಡಬೇಕು ಅನ್ನೋಕ್ಕೆ ಸಂಬಂಧಪಟ್ಟಂತಹ ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ತಾವು ಈಗಾಗಲೇ ಮಾಡ್ತಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹ ಸುಧಾಕರ್ ಒಖಂಡವರೇ ಇ ವಿ ಎಂ ಡೆಮೋ ಕೂಡ ತೋರಿಸ್ತಾ ಇದ್ದಾರೆ ಸೊ ನಮ್ಮ ಸಿಟಿಯಲ್ಲಿರ್ಬೋದು ತಾಲೂಕಲ್ಲಿ ಬೇರೆ ಬೇರೆ ಜಾಗದಲ್ಲಿ ಇ ವಿ ಎಂ ಡೆಮೋ ಕೂಡ ಎಲ್ಲರಿಗೆ ನಾವು ತೋರಿಸ್ತಾ ಇದ್ದೀವಿ ಅದ್ ಅದೇ ಮುಖಾಂತರ ಕೂಡ ನಮ್ಮ ಇ ವಿ ಎಮ್ದು ಪ್ರಚಾರ ಎಲ್ಲ ಜನರಲ್ಲಿ ಆಗ್ತಾ ಇತ್ತು ಈಗ ಇಲೆಕ್ಷನ್ ಎಮ್ ಸಿ ಸಿ ಬಂದು ಮುಂಚೆನೆ ನಾವು ಪ್ರತಿ ತಾಲೂಕಲ್ಲಿ ಒಂದು ಇ ವಿ ಎಮ್ ಡೆಮೋ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ತಾಲೂಕಲ್ಲಿ ಮಾಡಿಸಿದ್ದೀವಿ ಅಲ್ಲಿ ಇ ವಿ ಎಮ್ ಹೆಂಗೆ ವರ್ಕ್ ಮಾಡುತ್ತೆ ಏನೋ ಡೌಟ್ಸ್ ಏನಿದೆ ನಿಮಗೆ ಮತ್ತೆ ಜನರಿಗೆ ತೋರಿಸ್ಕೊಡ್ಬೇಕು ಬೇರೆ 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 ಅಲ್ಲಿ ಹೋಗಿ ಅವರಿಗೂ ಡೆಮೋ ತೋರಿಸ್ಕೋಬೇಕು ಡೌಟ್ಸ್ ನಿಮ್ಗೆ ಇದೆ ಅದೇ ಡೌಟ್ಸ್ ನೀವು ಆ ಲೆವೆಲ್ ಅಲ್ಲಿ ಸಾಲ್ವ್ ಮಾಡಕ್ಕೆ ಒಂದು ಅವಕಾಶ ನಾವು ಎಲ್ಲ ಜನರಿಗೆ ಕೊಟ್ಟಿದ್ದು ಇನ್ನು ಬಹಳಷ್ಟು ಜನ ಸಾಮಾನ್ಯವಾಗಿ ಕುಟುಂಬದಲ್ಲಿ ಮಾತನಾಡ್ತಿರೋದನ್ನ ಕೇಳ್ತಿರ್ತೀವಿ ನಾನು ಮನೆ ಯಜಮಾನ ನಾನು ಹೇಳಿದವರಿಗೆ ನೀವು ವೋಟ್ ಹಾಕಬೇಕು ಅಂತ ಒತ್ತಡ ಇಲ್ಲ ಇಲ್ಲಾಂತಂದ್ರೆ ನಾನು ಹೇಳಿದವರಿಗೆ ಓಟ್ ಹಾಕ್ತಾರೆ ಅಂತ ಒಂದು ಭ್ರಮೆಯನ್ನು ಹುಟ್ಟಿಸೋದಂತಿರಬಹುದು ಇವೆಲ್ಲ ಸರಿನಾಂಡೆ ಅವರೇ ಈಗ ನೋಡಿ ಏನಾಗುತ್ತೆ ನಿಮ್ಮ ವೋಟ್ ಒಂದು ಅಮೂಲ್ಯ ಬೋಟ್ ನೀವು ನಿಮ್ಗೋಸ್ಕರ ಹಾಕ್ಬೇಕು ಈಗ ನಾವು ಕೂಡ ನಾವು ನಾವು ನೀವು ಎಲ್ಲ ಕೆಡ್ತಾ ಇದೀವಿ ಸ್ವಲ್ಪ ಜನ ದುಡ್ಡು ತಗೊಂಡು ವೋಟ್ ಹಾಕ್ತಾ ಇದ್ದಾರೆ ಟ್ರಾನ್ಸ್ಪೋರ್ಟೇಷನ್ ಒಂದು ಒಂದು ಊಟ ಕೊಟ್ಟು ಅವರಿಗೆ ವೋಟ್ ಮಾಡ್ತಾರೆ ಕಾಸ್ಟ್ ಬೇಸಿಸ್ ಮೇಲೆ ವೋಟ್ ಮಾಡ್ತಾರೆ ಸೊ ಅದಕ್ಕೆ ಏನ್ ನಾವು ಏನು ಮನವಿ ಮಾಡಿಸ್ತೇವೆ ಅಂದ್ರೆ ನೀವು ಎಥಿಕಲ್ ವೋಟಿಂಗ್ ಮೇಲೆ ಜಾಸ್ತಿ ಗಮನ ಕೊಡಿ ಎಥಿಕಲ್ ವೋಟಿಂಗ್ ಅಂದ್ರೆ ಏನು ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಅವರು ಯಾರು ಒಳ್ಳೆ ಕ್ಯಾಂಡಿಡೇಟ್ ನಿಮ್ಮ ಪ್ರಕಾರ ಇದಾರೆ ನಿಮ್ಮ ಮನಸ್ಸು ಪ್ರಕಾರ ಯಾರಿಗೆ ನೀವು ಕೇಳಬಾರ್ದು ಯಾರಿಗೆ ಹೇಳಬಾರದು ನಿಮ್ಮ ಮನಸ್ ಪ್ರಕಾರ ಯಾರು ಒಳ್ಳೆಯ ಕ್ಯಾಂಡಿಡೇಟ್ ಇದ್ದಾರೆ ಅವರಿಗೆ ನೀವು ವೋಟ್ ಮಾಡಿ ಡೋಂಟ್ ಗೆಟ್ ಇನ್ಫ್ಲೂಯನ್ಸ್ ಬೈ ಎನಿ ಆಫ್ ದ ಫ್ರೀ ಬೀಸ್ ಮನಿ ಕ್ಯಾಶ್ ಲಿಕರ್ ಎನಿಥಿಂಗ್ ಜಸ್ಟ್ ನಿಮ್ಮ ನಿಮ್ಗೆ ಯಾರು ಆಣಸ್ತಾ ಇದೆ ನಿಮ್ಗೆ ಯಾರು ಭಾವಿಸ್ತಾ ಇದೆ ಹೂ ಇಸ್ ಬೆಸ್ಟ್ ಲೀಡರ್ ಹೂ ಇಸ್ ದ ಬೆಸ್ಟ್ ಕ್ಯಾಂಡಿಡೇಟ್ ಅವರಿಗೆ ತಾವು ವೋಟ್ ಮಾಡಿ ಯಾರು ಇಲ್ಲ ಅಂದ್ರೆ ನೀವು ನೋಟ ಮಾಡಿಸಿ ಬಟ್ ವೋಟ್ ಮಾಡಿಸಿ ಆ್ಯಂಡ್ ಡೋಂಟ್ ಗೆಟ್ ಇನ್ಫ್ಲುಯೆನ್ಸ್ ಬೈ ಎನಿ ಆಫ್ ದ ಪ್ರೆಷರ್ಸ್ ಆರ್ ಎನಿ ಆಫ್ ದ ಇನ್ಫ್ಲೂಯನ್ಸಸ್ ವಿಚ್ ದ ಪಾರ್ಟಿ ಮೈ ಟ್ರೈ ಟು ಗಿವ್ ಗಂಡ ಹೆಂಡತಿಯ ಮೇಲೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನೀವು ನೋಡಿದಾಗ ಹದಿನೇಳು ಲಕ್ಷ ಪೈಕಿ ಜಾಸ್ತಿ ಫಿಮೇಲ್ ವೋಟರ್ ಇದ್ದಾರೆ ಹೌದು ಸೊ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ವುಮನ್ ಎಂಪವರ್ಮೆಂಟ್ ಕೂಡ ಈ ವೋಟರ್ ಸ್ವೀಪ್ ಮುಖಾಂತರ ವೋಟಿಂಗ್ ಮುಖಾಂತರ ಆಗ್ತಾ ಇದೆ ಜಾಸ್ತಿ ಜನ ಲೇಡೀಸ್ ಇದಾರೆ ಅವರು ಕೂಡ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಮತದಾನ ಮಾಡ್ಬೇಕು ಅವರು ಭವಿಷ್ಯ ಭವಿಷ್ಯ ಅವರ ಕುಟುಂಬದ ಭವಿಷ್ಯ ಒಂದು ಒಳ್ಳೆ ಮಾಡಕ್ಕೆ ಈ ಒಂದು ಒಳ್ಳೆ ಅವಕಾಶ ಅವರಿಗೆ ಯುವ ಫಸ್ಟ್ ಟೈಮ್ ವೋಟರ್ಸ್ ಹಾಗೆ ಈ ಸಾರಿ ನಮ್ಮ ಕೂಡ ಮೋರ್ ದನ್ ಫೋರ್ಟಿ ಫಸ್ಟ್ ಟೈಮ್ ವೋಟರ್ ರಿಜಿಸ್ಟ್ರೇಷನ್ ಆಗಿದೆ ಸೊ ಈ ನಮ್ಮ ದೇಶದಲ್ಲಿ ಕೂಡ ಯುವ ಈಗ ಮೆಜಾರಿಟಿ ಅಲ್ಲಿ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಆರ್ ಬಿಟ್ವೀನ್ ದ ಏಜ್ ಆಫ್ ಫಿಫ್ಟೀನ್ ಟು ಥರ್ಟಿ ಫೈವ್ ಅದರ ಜೊತೆ ಯಂಗ್ ವೋಟರ್ಸ್ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದ್ದಾರೆ ಅವರಿಗೆ ಒಂದು ಅವೇರ್ನೆಸ್ ಕೊಡೋಕೆ ನಾವು ಬೇರೆ ಬೇರೆ ತರ ಪ್ರಯತ್ನ ಮಾಡಿಸ್ತಾ ಇದೀವಿ ಥ್ರೂ ಇಲೆಕ್ಟ್ರಲ್ ಲಿಟ್ರಸಿ ಕ್ಲಬ್ಸ್ ಸ್ಕೂಲ್ ಅಂಡ್ ಕಾಲೇಜ್ ಕಾಂಪಿಟೀಶನ್ಸ್ ಯಂಗ್ ವೋಟರ್ ರಿಜಿಸ್ಟ್ರೇಷನ್ಸ್ ಅದೆಲ್ಲ ಮುಖಾಂತರ ಮತದಾನ ಮಾಡಬೇಕು ರೆಜಿಸ್ಟ್ರೇಷನ್ ಮಾಡಬೇಕು ಮತ್ತೆ ಕಡ್ಡಾಯವಾಗಿ ನೀವು ಕೂಡ ಈ ಹಬ್ಬದಲ್ಲಿ ಈ ಪರ್ವದಲ್ಲಿ ನೀವು ಭಾಗವಹಿಸಬೇಕು ಅಂತ ಎಲ್ಲರಿಗೆ ಮನವಿ ಮಾಡಿಸ್ತಾ ನಮ್ಮ ಯುವ ಜನಾಂಗವೂ ಕೂಡ ಒಂದು ರೀತಿಯಲ್ಲಿ ಬದ್ಧತೆಯನ್ನ ತೋರ್ಸಬಹುದೇನೋ ನಾನ್ ಒಬ್ನೆ ವೋಟ್ ಮಾಡೋದಲ್ಲ ಎಲ್ಲರ ಹತ್ರ ವೋಟ್ ಮಾಡಿಸ್ತೀನಿ ಅಂತ ಅವರು ಕೂಡ ಜನಜಾಗೃತಿ ಜಾಗೃತಿ ಮಾಡ್ಬೋದಲ್ಲ ಹೌದು ನಮ್ಮ ಯಂಗ್ ಬೋಟದಾರಿದ್ದಾರೆ ಅವರು ನಮ್ಮ ದೇಶದ ಭವಿಷ್ಯ ಹೌದು ಅವರು ಆ ದೇಶಕ್ಕೆ ನಾವು ಮುಂದೆ ಮುಂದೆ ಅವ್ರು ಹೋಗಬೇಕು ಮತ್ತೆ ಅವ್ರು ಕೂಡ ಈ ನಮ್ಮ ದೇಶದ ಮುಂದೆ ಭವಿಷ್ಯದ ಕೆಲಸ ಅವರೇನೇ ಮಾಡಬೇಕು ಅವ್ರದ್ದು ಅವ್ರ ಮೇಲೆ ಈ ಜವಾಬ್ದಾರಿ ಇದೆ ಅದಕ್ಕೆ ಈ ಬೋಟಿಂಗ್ ಅಲ್ಲಿ ಕೂಡ ಚುನಾವಣೆಯಲ್ಲಿ ಕೂಡ ಅವ್ರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಅವರು ಸ್ವತಃ ವೋಟ್ ಮಾಡಬೇಕು ಅದರ ಜೊತೆ ಅವರ ಮನೆಯವರು ಮತ್ತೆ ಅವರ ಫ್ರೆಂಡ್ಸ್ ಎಲ್ಲರಿಗೆ ಅವರು ಕಡ್ಡಾಯವಾಗಿ ಮತ ಮಾಡಬೇಕು ಅಂತ ಅವರು ಕೂಡ ಮೋಟಿವೇಶನ್ ಒಂದು ಎಲ್ಲ ಜನರಿಗೆ ತಲುಪಿಸ್ಕೋಬೇಕು ಜಿಲ್ಲಾ ಮುಖ್ಯ ಅಧಿಕಾರಿಗಳೇ ನಾವು ಕರ್ನಾಟಕದಲ್ಲಿ ನಡೆದಂತಹ ಮೊದಲನೇ ಹಂತದ ಚುನಾವಣೆಯಲ್ಲಿ ಮುಖ್ಯವಾಗಿ ಬೆಂಗಳೂರು ಸಿಟಿಯನ್ನು ತೆಗೆದುಕೊಂಡಂತಹ ಸಮಯದಲ್ಲಿ ಐವತ್ತೈದು ಪರ್ಸೆಂಟ್ ವೋಟ್ ಕೂಡ ಅಲ್ಲಿ ಆಗದೆ ಇರೋದ್ರಿಂದ ನಮ್ಮ ಯುವಕರು ಯುವ ಜನಾಂಗ ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಶಿವಮೊಗ್ಗದಲ್ಲಿ ಹಿಂದಿನ ವರ್ಷ ಎಪ್ಪತ್ತಾರು ಪರ್ಸೆಂಟ್ ಓಟ್ ಆಗಿತ್ತು ಲೋಕಸಭೆಗೆ ಅದಕ್ಕಿಂತ ಹೆಚ್ಚಿನ ಓಟ್ ಹಂಡ್ರೆಡ್ ಪರ್ಸೆಂಟ್ ಮಾಡಿಸುವಂತ ಪ್ರಯತ್ನದಲ್ಲಿ ತೊಡಗಲೇಬೇಕಾಗುತ್ತೆ ಇತ್ತೀಚಿನ ದಿನ ಅಂತೂ ನಮ್ಮ ಯುವ ಜನಾಂಗ ಅಂತ ಸೋಷಿಯಲ್ ಮೀಡಿಯಾ ಯುಗ ಇದು ಬೆಳಗ್ಗೆ ಗುಡ್ ಮಾರ್ನಿಂಗ್ ಅಂತ ಕಳಿಸ್ತೀವಿ ಅದೇ ರೀತಿಯಲ್ಲಿ ಹಬ್ಬ ಇದ್ರೆ ಶುಭ ಸಂದೇಶಗಳನ್ನು ಕಳಿಸ್ತೀವಿ ಚುನಾವಣೆಯ ಹಬ್ಬಕ್ಕೂ ಕೂಡ ಈ ತರದ ಸಂದೇಶಗಳನ್ನ ಎಲ್ಲರೂ ಓಟ್ ಮಾಡಿ ಅಂತ ಜಾಗೃತ ಮಾಡಬಹುದಲ್ವಾ ಹೌದು ಒಂದು ಇದು ಒಂದು ಒಳ್ಳೆ ಐಡಿಯಾ ಅದು ಕೂಡ ನಾವು ಸ್ವೀಪಲ್ಲಿ ನಾವೇನ್ ಮಾಡ್ತಾ ಇದೀವಿ ಈಗ ನಿಮ್ಗೆ ಕೂಡ ಗೊತ್ತಿರೋ ಹಾಗೆ ನಮ್ಮ ಶಿವಮೊಗ್ಗ ಜನರು ಅಲ್ಲಿ ವೋಟರ್ ಐಡಿಗಳು ಕಡೆ ಇದ್ದಾರೆ ಬಟ್ ಸುಮಾರು ಜನ ಬೇರೆ ಬೇರೆ ಊರಲ್ಲಿ ಇದ್ದಾರೆ ಬ್ಯಾಂಗ್ಳೂರ್ ಇರಬಹುದು ಔಟ್ಸೈಡ್ ಕಂಟ್ರಿ ಕೂಡ ಇರಬಹುದು ಬೇರೆ ಬೇರೆ ಅವರಿಗೆ ನಾವು ಪ್ರತಿ ವೋಟರ್ಗೆ ಒಂದು ಅವ್ರ ನಂಬರ್ಸ್ ತಗೊಂಡು ಅವರಿಗೆ ಒಂದು ಮೆಸೇಜ್ ನಾವು ಮಾಡಿಸ್ತಾ ಇದೀವಿ ತಾವು ಕೂಡ ಮೇ ಏಳ್ಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತದಾನ ದಿವಸ ಇದೆ ಅದಕ್ಕೆ ತಾವು ಎಲ್ಲಿ ಇರ್ತೀರಾ ಅಲ್ಲಿಂದ ನಮ್ಮ ಶಿವಮೊಗ್ಗಕ್ಕೆ ವೋಟ್ ಮಾಡೋಕೆ ಬನ್ನಿ ಅಂತ ಒಂದು ಅವರಿಗೆ ಮನವಿ ಮಾಡಿಸ್ತಾ ಇದ್ದೀವಿ ನೀವು ಮನವಿ ಮಾಡಿಸ್ತಾ ಇದ್ದೀರಿ ನಮ್ಮ ಮೊದಲನೆಯ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ವಿವಿಧ ದೇಶಗಳಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಒಂದೊಂದು ವೋಟನ್ನು ಹಾಕೋದಕ್ಕಾಗಿ ಬಂದಂತಹ ಮಹಾನ್ ವ್ಯಕ್ತಿಗಳು ಕೂಡ ಇದ್ದಾರೆ ಅವ್ರನ್ನ ನೆನೆಸ್ಕೊಂಡು ನಾವು ಊರಿನಲ್ಲಿ ಇರುವಂಥವರು ಮತ್ತು ನಮ್ಮ ಪರ ಊರಿನಲ್ಲಿ ಇರುವಂಥವ್ರನ್ನ ಜಾಗೃತ ಮಾಡಬೇಕಾಗಿದ್ದದ್ದು ಕೂಡ ನಮ್ಮ ಕರ್ತವ್ಯ ಆಗಿರುತ್ತೆ ಸ್ನೇಹಿತರ ಕಲಕಾಂಡೆ ಅವರ ಯಾಕೆಂದ್ರೆ ಏನಾಗುತ್ತೆ ಸೋಷಿಯಲ್ ಮೀಡಿಯಾ ನೀವು ಹೇಳಿದ ಪ್ರಕಾರ ಅದೇ ಮುಖಾಂತರ ನಮ್ಮ ಇ ಸಿಐ ವೆಬ್ಸೈಟ್ ಇರ್ಬೋದು ನಮ್ಮ ಶಿವಮೊಗ್ಗದ ಟ್ವಿಟರ್ಸ್ ಇನ್ಸ್ಟಾಗ್ರಾಮ್ ವೆಬ್ಸೈಟ್ಸ್ ಇರ್ಬೋದು ಅದು ಟ್ವಿಟರ್ ಫೇಸ್ಬುಕ್ ವೆಬ್ಸೈಟ್ಸ್ ಇದಾವೆ ಅದೆಲ್ಲ ಇದಾವೆ ಬಟ್ ಒಂದು ಪರ್ಸನಲ್ ಮೆಸೇಜ್ ಕೂಡ ನಾವು ನಮ್ಮ ಜನರಿಗೆ ಕಡಿಸ್ಕೋಬೇಕು ಅದಕ್ಕೆ ಅವರೆಲ್ಲ ನಂಬರ್ಸ್ ತಗೊಂಡು ಪ್ರತಿ ಜನಕ್ಕೆ ಯಾರು ಹೊರಗಡೆ ಇದ್ದಾರೆ ಶಿವಮೊಗ್ಗ ಹೊರಗಡೆ ಇದ್ದಾರೆ ಅವರಿಗೆ ಏಳು ಮೇಗೆ ಶಿವಮೊಗ್ಗಕ್ಕೆ ಬನ್ನಿ ವೋಟ್ ಮಾಡಿ ಅಂತ ಒಂದು ಮನವಿ ಮಾಡಕ್ಕೆ ಒಂದು ಮೆಸೇಜ್ ಎಲ್ಲರಿಗೆ ನಾವು ಒಂದು ಮಾಸ್ ಮೆಸೇಜ್ ಸ್ಪ್ರೆಡ್ ಮಾಡಿಸ್ತಾ ಇದ್ದೀವಿ ನಮ್ಮ ಕೇಳುವರಿಗಾಗಿ ಒಂದು ನಾವು ಒಂದು ಮೆಸೇಜ್ ಹೇಳ್ಬೋಣ ನೀವು ದಿನ ಮಾಡುವಂತಹ ಮೆಸೇಜ್ ಏಳನೇ ತಾರೀಖು ಚುನಾವಣೆ ಇದೆ ನಿಮ್ಮ ಮತವನ್ನ ಬಂದು ಮಾಡಿ ಅಂತ ದಿನಕ್ಕೊಂದು ಮೆಸೇಜ್ ಅನ್ನ ಹಾಕ್ತಾನೆ ಇರ್ಲಿ ಅವರು ಒಳ್ಳೆ ಒಂದು ಒಳ್ಳೆ ಐಡಿಯಾ ಇದು ಹೌದು ಅವಾಗ ಏನಾಗುತ್ತೆ ಅಂತಂದ್ರೆ ಅವರಿಗೆ ದಿನದ ಕೌಂಟಿಂಗ್ ಡೇಸ್ ಇನ್ನು ಹತ್ರ ಹತ್ರ ಬರ್ತಿದ್ದಾಗ್ಲೂ ಕೂಡ ಇನ್ನು ಐದು ದಿನ ಇದೆ ನಾಲ್ಕು ದಿನ ಇದೆ ಮೂರು ದಿನ ಇದೆ ಎರಡು ದಿನ ಇದೆ ವೋಟ್ ಮಾಡಿ ಬನ್ನಿ ಅಂತ ಒಂದು ವಾಟ್ಸಪ್ ಸಂದೇಶವನ್ನು ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಮಾಡಿದರೆ ಬಹಳಷ್ಟು ಜನ ವೋಟರ್ಸ್ಗಳು ಇದರಿಂದ ಇಂಪ್ರೆಸ್ ಆಗಿ ಬರೋ ಕೂಡ ಇದೆ ಹೌದು ಸಾಧ್ಯತೆ ಬರ್ತಾರೆ ನಮ್ಮ ಮನೆಯವರು ನಮ್ಮವರು ವೋಟ್ ಮಾಡಿ ಬನ್ನಿ ಅಂತ ಕರೆದಾಗ ಸರ್ಕಾರ ಕರೆಯೋದಕ್ಕಿಂತ ಹೆಚ್ಚಿನ ಒಂದು ಇಂಪ್ರೆಷನ್ ಅವ್ರ ಮೇಲೆ ಬೀಳುವಂತ ಸಾಧ್ಯತೆ ಇರುತ್ತೆ ಎಲ್ಲ ಕೇಳುಗರು ಕೂಡ ಈ ನಿಟ್ಟಿನಲ್ಲಿಯೂ ಕೂಡ ಯೋಚನೆ ಮಾಡಲಿ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಮೆಸೇಜ್ ಒಟ್ಟಿಗೆ ಚುನಾವಣೆ ಕಳಿಸಿ ಹೌದು ಅಲ್ಲಿ ಬನ್ನಿ ನೀವು ಮತದಾನ ಮಾಡಕ್ಕೆ ಕಡ್ಡಾಯವಾಗಿ ಬನ್ನಿ ಅಂತ ಒಂದು ಆಡ್ ಒಂದು ಲೈನ್ ಆಡ್ ಮಾಡಿದ್ರೆ ತುಂಬಾ ಸಕ್ಸಸ್ಫುಲ್ ಆಗುತ್ತೆ ಅದು ನಮ್ಮ ವಾಟ್ಸಪ್ ಯೂನಿವರ್ಸಿಟಿಯ ಸದಸ್ಯರುಗಳು ಮತ್ತು ಸೋಷಿಯಲ್ ಮೀಡಿಯಾ ಉಪಯೋಗಿಸ್ಕೊಳ್ತಾ ಇರೋವರೆಲ್ಲರೂ ಕೂಡ ತಮ್ಮ ಡಿ ಪಿಯಲ್ಲಿ ಒಂದು ಮತದಾನ ಜಾಗೃತಿಯನ್ನು ಉಂಟು ಮಾಡ್ಬೋದು ಅದೇ ರೀತಿಯಲ್ಲಿ ಸ್ಟೇಟಸ್ಸಲ್ಲಿ ದಿನಕ್ಕೊಂದೊಂದು ಚುನಾವಣೆಗೆ ಸಂಬಂಧಪಟ್ಟಂಥ ಸ್ಟೇಟಸ್ಸನ್ನು ಹಾಕ್ಕೊಂಡು ಜಾಗೃತಗೊಳಿಸೋದಕ್ಕೆ ನೋಡಿ ಹಾಗೆಯೇ ನಿಮ್ಮ ಡಿ ಪಿ ಮತ್ತು ಸ್ಟೇಟಸ್ ನಲ್ಲಿ ಕೌಂಟ್ ಡೌನ್ಗಳನ್ನು ಶುರು ಮಾಡಿಕೊಂಡು ಮತ ಹಾಕೋದಕ್ಕೆ ಬನ್ನಿ ಕೂಡ ಅವ್ರನ್ನ ಪ್ರತಿಯೊಬ್ಬರೂ ಕೂಡ ಕರೆಯೋ ಜಾಗೃತ ಕಾರ್ಯಕ್ರಮವನ್ನು ತಾವು ಮಾಡ್ತೀರಿ ಅಂತ ನಮ್ಮ ಆಶಯ ಇನ್ನು ಆಮಿಷದ ವಿಷಯವನ್ನು ಮಾತಾಡ್ತಾ ಇದ್ವಿ ಇಲ್ಲ ಇನ್ಫ್ಲೂಯೆನ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ ಈ ತರ ಮಾಡ್ತಿದ್ದು ನನ್ನ ಗಮನಕ್ಕೆ ಅಥವಾ ನಮ್ಮ ಗಮನಕ್ಕೆ ಬಂದ್ರೆ ನಿಮ್ಗೆ ತಿಳಿಸಬೇಕು ಏನಾದರೂ ಅವಕಾಶ ಹೌದು ಈಗ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂದ ಈಗ ನಿಮ್ಮ ಇಲೆಕ್ಷನ್ ಪೀರಿಯಡ್ ಅಲ್ಲಿ ಎಂ ಸಿ ಪಿರಿಯಡ್ ಅಲ್ಲಿ ಏನಾದರೂ ಚುನಾವಣೆ ಉಲ್ಲಂಘನೆ ಆಗ್ತಾ ಇದೆ ಅಥವಾ ನಿಮ್ಮ ಕಣ್ಮುಂದೆ ಏನಾದರೂ ತಪ್ಪಾಗಿ ನೀವು ಕಾಣಿಸ್ತಾ ಇದ್ರೆ ನೀವು ಇಮಿಡಿಯೇಟ್ಲಿ ಸಿಜಲ್ ಆಪ್ ಅಲ್ಲಿ ಆ ಕಂಪ್ಲೇಂಟ್ ಮಾಡಕ್ಕೆ ಯಾರೋ ಒಬ್ರು ದುಡ್ಡು ಕೊಡ್ತಾ ಇದ್ರೆ ದುಡ್ಡು ಇಸ್ಕೊಳ್ತಾ ಇದ್ರೆ ಚುನಾವಣೆ ಹತ್ರ ಬರ್ತಾ ಇದೇ ಜಾಸ್ತಿ ಆಗುತ್ತೆ ಲಿಕ್ಕರ್ ಆಯ್ತು ಕುಕ್ಕರ್ ಆಯ್ತು ಹಣ ಆಯ್ತು ಈ ತರದನ್ನೆಲ್ಲವನ್ನ ಕುಟ್ಕೊಂಡು ಹೋಗ್ತಾ ಇದ್ದಿದ್ದು ನಿಮ್ಮ ಗಮನಕ್ಕೆ ಆ ಕಂಪ್ಲೇಂಟ್ ಇಮಿಡಿಯೆಟ್ಲಿ ಅದಕ್ಕೆ ನಮ್ಮ ಇಲೆಕ್ಷನ್ ಸಿ ವಿಜಿಲ್ ಆಪ್ ಕ್ರಿಯೇಟ್ ಮಾಡಿದ್ದಾರೆ ಅದೇ ತಾವು ಎಲ್ಲರೂ ಇನ್ಸ್ಟಾಲ್ ಮಾಡಿಸಿ ಸಿ ವಿಜಿಲ್ ಆ್ಯಪ್ ಇನ್ಸ್ಟಾಲ್ ಮಾಡಿಸಿ ಇನ್ಸ್ಟಾಲ್ ಮಾಡಿಸಿಕೊಂಡು ನೀವು ಏನಾದರೂ ಉಲ್ಲಂಘನೆ ನಿಮ್ಗೆ ಕಾಣಿಸಿದ್ರೆ ಏನಾದರೂ ತಪ್ಪಾಗಿ ಕಾಣಿಸಿದ್ರೆ ಇಮಿಡಿಯೇಟ್ಲಿ ಫೋಟೋ ತಗೊಂಡು ಅಥವಾ ಇಮಿಡಿಯೇಟ್ಲಿ ಆ ಕಂಪ್ಲೇಂಟ್ ನೀವು ರೇಸ್ ಮಾಡಬಹುದು ವಿದಿನ್ ಹಾಫ್ ಆನ್ ಅವರ್ ನಮ್ಮ ಎಫ್ ಎಸ್ ಟಿ ಆ ಲೊಕೇಶನ್ಗೆ ರೀಚ್ ಆಗ್ತಾರೆ ಮತ್ತೆ ಆ ವಾಲ್ಯೂಷನ್ ನೋಡ್ಕೊಡ್ತಾರೆ ಇದಕ್ಕೆ ಸಿ ವಿಜಿ ಲ್ಯಾಪ್ ಅಲ್ಲಿ ನಿಮ್ಮ ಯಾರು ಕಂಪ್ಲೇಂಟ್ ಮಾಡಿದ್ರು ಅದೆಲ್ಲ ಸೀಕ್ರೆಟ್ ಇರುತ್ತೆ ಯಾರಿಗೆ ಕಂಪ್ಲೇಂಟ್ ಮಾಡ್ತಾ ಇರೋದೇನೆ ರಾಜಕಾರಣಿಗಳ ವಿರುದ್ಧ ಮುಂದೆ ನಮಗೆ ಸಮಸ್ಯೆ ಆಗಿಬಿಡುತ್ತೆ ಅನ್ನೋಂತ ಭಯ ಕೂಡ ಅವರಿಗೆ ಇರುತ್ತೆ ಕಂಪ್ಲೀಟ್ ಈ ಸಿ ಜಿ ಲ್ಯಾಪ್ ಅಲ್ಲಿ ದಿರ್ಮಿಟಿ ಯಾರಿಗೆ ಗೊತ್ತಿಲ್ಲ ಯಾರು ಕಂಪ್ಲೇಂಟ್ ಮಾಡೋದ್ರ ಅಂತ ಓನ್ಲಿ ನಮ್ಮ ಎಫ್ ಎಸ್ ಟಿ ಗೊತ್ತಾಗ್ತದೆ ಸೊ ಅವರಿಗೆ ಏನು ಭಯ ಪಡೋಕೆ ಅವಶ್ಯಕತೆ ಇಲ್ಲ ನೀವು ಕಡ್ಡಾಯವಾಗಿ ಇದೆಲ್ಲ ಕಂಪ್ಲೇಂಟ್ಸ್ ಸಿ ವಿಜಿಲ್ ಆ್ಯಪ್ ಮುಖಾಂತರ ರೇಸ್ ಮಾಡಿಸಿ ಜಾಸ್ತಿ ಜಾಸ್ತಿ ಕಂಪ್ಲೇಂಟ್ ರೇಸ್ ಮಾಡಿ ಅದೇ ಅದೇ ನಾವು ಮನವಿ ಎಲ್ಲರಿಗೆ ಮಾಡಿಸ್ತಾ ಇದ್ದೀವಿ ನಿಮಗೆ ಏನು ಸಮಸ್ಯೆ ಬರಲ್ಲ ಫುಲ್ ಸೀಕ್ರೆಸಿ ಇರುತ್ತೆ ಕಂಪ್ಲೇಂಟ್ ಫುಲ್ ಸೀಕ್ರೆಸಿ ಇರುತ್ತೆ ಏನು ಸಮಸ್ಯೆ ಯಾರಿಗೆ ಬರುತ್ತೆ ಸಿ ವಿಜಿಲ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಅಟ್ಲೀಸ್ಟ್ ಇಲೆಕ್ಷನ್ ಮುಗಿಯೋವರೆಗೆ ನಿಮ್ಮ ಕಣ್ಣಿಗೆ ಏನಾದರೂ ಈ ತರಹದ ಆಮಿಷ ಹೊಡ್ತಾ ಇದ್ದಿದ್ದು ಕಂಡ್ರೆ ಇಮಿಡಿಯೇಟ್ ಆಗಿ ಒಂದು ಫೋಟೋ ತೆಗೀರಿ ಅಪ್ಲೋಡ್ ಮಾಡಿ ಯಾಕೆಂತ ನೀವು ಎಲ್ಲರೂ ಕೂಡ ಒಂದು ತರಹದಲ್ಲಿ ಹೋದಲ್ಲೆಲ್ಲವಲ್ಲೂ ಕೂಡ ತಮ್ಮ ಒಂದು ಫೋಟೋವನ್ನ ಅಂತ ಸೆಲ್ಫಿಯನ್ನ ತಗೊಂಡು ಹಾಕೋದನ್ನ ನೋಡ್ತೀವಿ ಅದೇ ರೀತಿಯಲ್ಲಿ ಈ ತರಹದ ಅನಾಹುತ ನಡೀತಾ ಇದನ್ನ ನೀವು ಸರ್ಕಾರದ ಗಮನಕ್ಕೆ ತಂದ್ರೆ ಉತ್ತಮ ಪ್ರಜೆಗಳು ಸತ್ಪ್ರಜೆಗಳಾಗಿ ಕರ್ತವ್ಯವನ್ನ ನಿರ್ವಹಿಸ ಆಗತ್ತೆ ಹೌದು ಇದು ನಮ್ಮ ಕೇಳುಗರಲ್ಲಿ ಒಂದು ಮನವಿ ಮನವಿ ಮತ್ತೆ ಇನ್ನೊಂದು ಈಗ ಸುಮಾರು ಜನ ಕಡೆ ಏನಾಗುತ್ತೆ ಸ್ಮಾರ್ಟ್ ಫೋನ್ ಇರಲ್ಲ ಅಥವಾ ನೆಟ್ವರ್ಕ್ ಇರುತ್ತೆ ಆವಾಗ ನಿಮ್ಗೆ ಸಿ ವಿಜಿ ಲ್ಯಾಪ್ ಡೌನ್ಲೋಡ್ ಮಾಡಕ್ ಆಗಲ್ಲ ಅಂದ್ರೆ

ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಅವಕಾಶ ಇದೆ ಕೇಳಿದ್ರೆ ಇದನ್ನು ಉಪಯೋಗಿಸ್ಕೊಳ್ಳಿ ಆಮೇಲೆ ಬರೀ ನೀವು ಒಂದೇ ಓಟ್ ಹಾಕಿದ್ರೆ ಸಾಲದು ನಿಮ್ಮೊಟ್ಟಿಗೆ ನಿಮ್ಮ ಮನೆಯವರು ಅಕ್ಕಪಕ್ಕ ಎಲ್ಲರೂ ಕೂಡ ಜಾಗೃತ ಮಾಡಿ ಅವರು ಅವ್ರ ಜೊತೆ ಕಲೀಗ್ಸ್ ಅವರು ಜಾಬ್ ಕಲೀಗ್ಸ್ ಇರ್ಬಹುದು ಅವ್ರ ಮನೆಯವರು ಇರ್ಬೋದು ಕುಟುಂಬದವ್ರು ಇರ್ಬೋದು ಅಕ್ಕಪಕ್ಕದವರು ಇರ್ಬೋದು ಎಲ್ಲರಿಗೆ ಅವರು ಒಂದು ಅರಿವು ಮೂಡಿಸ್ಕೋಬೇಕು ಅವರು ಇದೆಲ್ಲ ಮತದಾನ ಮಾಡಬೇಕು ಅಂತ ತಲುಪಿಸಿಕೋಬೇಕು ಅವರಿಗೆ ಅರಿವು ಮೂಡೋದಕ್ಕೋಸ್ಕರ ಕೆಲವೊಂದು ಟಿಪ್ಸ್ ಅನ್ನ ನಾವು ಈಗ ಹೇಳಿದೀವಿ ಹೌದು ನೀವು ಯಾವ್ಯಾವ ರೀತಿಯಲ್ಲಿ ಅರಿವನ್ನ ಮೂಡಿಸಬಹುದು ಅಂತ ನೀವು ಸ್ಕೂಟರ್ ಜಾತ್ರದಲ್ಲೂ ಕೂಡ ಭಾಗವಹಿಸಿ ಅಂತಂದರೆ ಸ್ವೀಪ್ ಆ್ಯಕ್ಟಿವಿಟಿಯ ಹಲವಾರು ಚಟುವಟಿಕೆಗಳು ನಡೀತಾ ಇರುತ್ತೆ ಅದರಲ್ಲೂ ಕೂಡ ನೀವು ಆಗಿ ನೀವೇನೇ ಭಾಗವಹಿಸಿ ಭಾಗವಹಿಸಿ ಮತ್ತೆ ನೀವೇನಾದರೂ ಆಕ್ಟಿವಿಟೀಸ್ ಮಾಡಬೇಕಾದ್ರೆ ಅದು ಕೂಡ ನೀವು ಮಾಡಿಸಿ ಅದಕ್ಕೆ ನಮ್ಮ ಫುಲ್ ಸಪೋರ್ಟ್ ನಿಮಗೆ ಇರುತ್ತೆ ನೀವು ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಸಂಘಗಳು ಇರ್ತಾರೆ ಎನ್ ಜಿ ಓಸ್ ಇರ್ತಾರೆ ಅಥವಾ ಯಾರೊಬ್ಬರು ಇರ್ತಾರೆ ಅವರಿಗೆ ಸರ್ ನಾವು ಕೂಡ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು ಅಂತ ಅವರು ಇಷ್ಟೇ ಇರುತ್ತೆ ನೀವು ನಾವು ಬನ್ನಿ ಹೌದು ತಾಲೂಕ್ ಪಂಚಾಯತ್ ಬರ್ಬೋದು ನಮ್ಮ ಕಡೆ ಬರ್ಬೋದು ನಾವು ಕೂಡ ನಿಮಗೆ ಸಪೋರ್ಟ್ ಮಾಡಿಸಿಕೊಂಡು ನಾವು ಜೊತೆಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿಸೋಣ ಹೌದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿಸುವುದು ಎಷ್ಟು ಮುಖ್ಯನೋ ಅವೇರ್ನೆಸ್ ಆಗುವುದು ಕೂಡ ಅಷ್ಟೇ ಮುಖ್ಯ ನಾವು ಕಾರ್ಯಕ್ರಮ ಕಾರ್ಯಕ್ರಮ ಮಾಡಿದ ನಂತರ ರಿಸಲ್ಟ್ ಬರೋದು ಯಾವಾಗ ಅಂತಂದ್ರೆ ಮೇ ಏಳನೇ ತಾರೀಕು ಮತದಾನಕ್ಕೆ ಬಂದಾಗ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎಪ್ಪತ್ತಾರು ಪರ್ಸೆಂಟ್ ವೋಟ್ ಆಗಿದೆ ವಿಧಾನಸಭೆಗೆ ಎಂಬತ್ತು ಪರ್ಸೆಂಟ್ ಅಷ್ಟು ಓಟ್ ಆಗಿದೆ ಈ ಸಾರಿ ಅದನ್ನು ಮೀರಿ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಹೈಯೆಸ್ಟ್ ವೋಟಿಂಗ್ ಆದಂತಹ ಲೋಕಸಭಾ ಕ್ಷೇತ್ರ ಶಿವಮೊಗ್ಗದ್ದು ಅನ್ನುವುದನ್ನು ಪ್ರೂವ್ ಮಾಡೋದಕ್ಕೆ ಈಗ ಸಮಯ ಬಂದಿದೆ ಪ್ರತಿಯೊಬ್ಬರೂ ಕೂಡ ವೋಟ್ ಮಾಡಿ ಯೋಗ್ಯರನ್ನು ಆಯ್ಕೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಡೆಲ್ಲಿಗೆ ತಿಳಿಸುವಂತಹ ಯೋಗ್ಯ ನೇತಾರರನ್ನು ಆಯ್ಕೆ ಮಾಡುವುದಕ್ಕೆ ಇದೊಂದು ಉತ್ತಮವಾದಂಥ ಅವಕಾಶ ಚುನಾವಣೆಯ ಪರ್ವ ನಮ್ಮ ದೇಶದ ಗರ್ವ ದೇಶ ಗರ್ವ ಪಡೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಮೇ ಏಳನೇ ತಾರೀಕು ವೋಟ್ ಮಾಡೋಣ ಮತ್ತು ಉತ್ತಮ ವ್ಯಕ್ತಿಗಳನ್ನು ಆಯ್ಕೆ ಮಾಡೋಣ ಯಾವುದೇ ರೀತಿಯ ಆಸೆ ಆಮಿಷಕ್ಕೆ ಒಳಗಾಗದೇನೆ ನಮ್ಮ ಸ್ವಬುದ್ಧಿಯಿಂದ ಸ್ವ ಇಚ್ಛೆಯಿಂದ ಹೋಗಿ ವೋಟ್ ಮಾಡೋಣ ಎನ್ನುವ ಆಶಯದೊಂದಿಗೆ ಮೇ ಏಳರ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಬನ್ನಿ ವೋಟ್ ಮಾಡಿ ಎನ್ನುವ ಒಂದು ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ಥ್ಯಾಂಕ್ ಯು ಬರುವ ನಾವೆಲ್ಲರೂ ಇದುವರೆಗೆ ಶಿವಮೊಗ್ಗ ಲೋಕಸಭಾ ಚುನಾವಣೆಯ ಜಾಗೃತಿ ಕಾರ್ಯಕ್ರಮ ಕುರಿತು ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸ್ವೀಪ್ ನೋಡಲ್ ಅಧಿಕಾರಿಗಳಾದ ಸ್ನೇಹಲ್ ಸುಧಾಕರ್ ಲೋಖಾಂಡೆ ಅವರೊಂದಿಗೆ ಸಂವಾದವನ್ನು ಕೇಳಿದಿರಿ ಈ ಸಂವಾದದಲ್ಲಿ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು